ಸೀತೆ, ನಾನು ಬರುವುದೇನಾದರೂ ತಡವಾಯಿತೆ? ನನಗಾಗಿ ಕಾದು ಕುಳಿತ ನಿನಗೆ ಬೇಸರವಾಗಿರಬೇಕು ಅಲ್ಲವೇ? ತಾವು ಬರುವರೆಂಬ ನಿರೀಕ್ಷೆಯಲ್ಲಿ ನನಗೊಂದು ಆನಂದ ಭಾವನೆ ಉಂಟಾಗುತ್ತದೆ. ಬೇಸರದ ಪ್ರಶ್ನೆಯಲ್ಲಿ ಬರುವುದು ಸ್ವಾಮಿ. ಹಾಗಾದರೆ ನಾನು ಬಂದಾದ ಮೇಲೆ ಆ ನಿನ್ನ ಆನಂದ ಭಾವನೆಯು ಹೊರಟು ಹೋಯಿತೆ? ಇಲ್ಲ ಪ್ರಭು, ತಮ್ಮ ಧ್ಯಾನವು ಪರಿಮಳವನ್ನು ಆಸ್ವಾದಿಸುವ ಅನುಭವವಾದರೆ ತಮ್ಮ ಸನ್ನಿಧಾನವು ಪರಿಮಳದ ಜೊತೆಗೆ ನಯನಾನಂದಕರ ಪುಷ್ಪವು ನೋಡಿದ ಆನಂದವು ಸೇರಿದಂತೆ. ಸೀತೆ, ನಿನ್ನ ರೂಪ ಗುಣಗಳನ್ನು ನೆನೆದು ಪಡುವ ಆನಂದವು ನೀನು ಆಡಿದ ಪ್ರೇಮದ ಮಾತುಗಳಿಂದ ದ್ವಿಗುಣಗೊಳ್ಳುತ್ತದೆ. ನನ್ನ ಸೀತೆಯಲ್ಲಿ ಸುಮನೋಹರ ಸೌಂದರ್ಯವಷ್ಟೇ ಅಲ್ಲದೆ ಸುಮಧುರ ಸಂಭಾಷಣೆಯು ಅಡಗಿದೆ ಎಂದರೆ ಅದು ನನ್ನ ಭಾಗ್ಯವಲ್ಲವೇ? ನಿನ್ನ ಮಾತುಗಳನ್ನು ಕೇಳಿದ ನಂತರ ನನ್ನ ಮನದಲ್ಲಿದ್ದ ಒಂದು ಆತಂಕವು ದೂರವಾದಂತಿದೆ. ಪ್ರಭು, ಆತಂಕವೇ? ಮಹಾಮಹಿಮರ ಆತಂಕವನ್ನು ದೂರ ಮಾಡಿದ ಮಹಾಪುರುಷನೆಂದು ಕೀರ್ತಿ ಪಡೆದ ತಮಗೆ ಆತಂಕವೇ? ಹೌದು ದೇವಿ, ಅದು ನಿನ್ನ ಕುರಿತು. ಅದೇನೆಂದು ತಿಳಿಸುವ ಕೃಪೆ ಮಾಡಿ ಸ್ವಾಮಿ. ಸೀತೆ, ಮಿಥಿಲೆಯಲ್ಲಿ ಸಕಲ ಭೋಗ ಭಾಗದೊಂದಿಗೆ ಬೆಳೆದ ನೀನು ಅಯೋಧ್ಯೆಯಲ್ಲಿ ನನ್ನ ಸತಿಯಾಗಿ ಬಂದೆ. ಈ ಹೊಸ ಕುಲವನ್ನು ಮಿಥಿಲೆಯೊಂದಿಗೆ ಹೋಲಿಸಿದಾಗ ನಿನ್ನ ಮನದಲ್ಲಿ ಕೊರತೆಗಳು ಉಂಟಾಗುತ್ತದೆಯೇ? ಸಹಜವಾಗಿ ನವವಧುವು ತನ್ನ ಪತಿಯ ಗೃಹದಲ್ಲಿ ಬಂದು ತನ್ನ ತುಟಿಯ ಮೇಲಿರುವ ಮಾತುಗಳನ್ನು ಆಡಲಾಗದೆ ತನ್ನ ಭಾವನೆಗಳನ್ನು ತನ್ನಲ್ಲೇ ಕರಗಿಸಿಕೊಳ್ಳುವಂತಹ ಮನಸ್ಥಿತಿ ಅವರಿಗೆ ಉಂಟಾಗುತ್ತದೆ. ನಿನಗೂ ಸಹ ಹಾಗೆಯೇ ಆಗುತ್ತದೆಯೇ? ತಮ್ಮ ಈ ಆಲೋಚನೆಯ ಹಿಂದೆ ನನ್ನ ಮೇಲಿನ ಪ್ರೇಮವು ಕಾಳಜಿಯು ವ್ಯಕ್ತವಾಗುತ್ತಿದೆ. ಒಂದು ಹೆಣ್ಣಿನ ಮನದಾಳವನ್ನು ಅರಿಯುವ ತಮ್ಮ ಗುಣವು ನನಗೆ ಹೆಮ್ಮೆ ಎನಿಸುತ್ತಿದೆ. ಹಾಗಾದರೆ ನನ್ನ ಪರಿವಾರವನ್ನು ಕಂಡು ನಿನ್ನ ಮನಸ್ಸಿನಲ್ಲಿ ಏನು ಭಾವನೆ ಉಂಟಾಯಿತು? ಸ್ವಾಮಿ, ಅಯೋಧ್ಯೆಯ ಆತ್ಮೀಯತೆ ನನಗೆ ಮಿಥಿಲೆಯನ್ನು ಮರೆಸಿದೆ. ತಮ್ಮ ಪರಿವಾರದ ನದಿಯಲ್ಲಿ ಹನಿ ಹನಿ ನೀರಾಗಿ ನಾವು ಕಲೆತು ಬೆರೆತಾಯಿತು. ನನ್ನೊಡನೆ ನಿನ್ನ ವಿವಾಹವಾಗಬೇಕೆಂಬುದು ಅನಿರೀಕ್ಷಿತವಾಗಿ ಆದಂತಹ ತೀರ್ಮಾನ. ಈ ವಿವಾಹದ ವಿಷಯ ತಿಳಿದಾಗ ನಿನ್ನ ಮನಸ್ಸಿನಲ್ಲಿ ಸಂತೋಷವಾಯಿತು ಅಥವಾ ಗುರು ಹಿರಿಯರ ಮಾತಿಗೆ ಮನ್ನಣೆ ಕೊಡಬೇಕೆಂದು ಈ ವಿವಾಹಕ್ಕೆ ಸಿದ್ಧಳಾದೆಯು? ನನ್ನ ವಿವಾಹ ತಮ್ಮ ಜೊತೆ ನಿರ್ಧಾರವಾಗಿದೆ ಎಂದು ತಿಳಿದೊಡನೆ ನಾನು ಬಹಳ ಸಂತೋಷಪಟ್ಟೆ. ಹಾಗಾದರೆ ನನ್ನ ಬಗ್ಗೆ ನೀನು ಮೊದಲೇ ಯೋಚಿಸಿದ್ದೀಯೇನು? ನನ್ನನ್ನು ವಿವಾಹವಾಗಬೇಕೆಂದು ಅಪೇಕ್ಷೆ ಪಟ್ಟಿದ್ದೀಯೇನು? ಅಂತಹ ಯಾವುದೇ ಭಾವನೆ ನನ್ನಲ್ಲಿರಲಿಲ್ಲ ಸ್ವಾಮಿ. ಆದರೆ ಚಿಕ್ಕ ವಯಸ್ಸಿನಿಂದಲೂ ನಾನು ಮತ್ತು ಸಹೋದರಿ ಸೀತೆ ಒಟ್ಟಾಗಿ ಬೆಳೆದೆವು. ವಿವಾಹದ ನಂತರ ನಾವು ಸಹೋದರಿಯರೆಲ್ಲ ದೂರವಾಗುತ್ತೇವೆಲ್ಲ ಎನ್ನುವ ವ್ಯಥೆ ನಮ್ಮಲ್ಲಿತ್ತು. ನನ್ನ ವಿವಾಹ ನಿಮ್ಮ ಜೊತೆ ನಿಶ್ಚಯವಾಗಿದೆ ಎಂದು ತಿಳಿದೊಡನೆ ನಾನು ಸೀತೆ ಒಂದೇ ಮನೆ ಸೇರುತ್ತೇವೆ, ವಿವಾಹದ ನಂತರವೂ ಹತ್ತಿರವೇ ಇರುತ್ತೇವೆ ಎನ್ನುವ ವಿಷಯ ಬಹಳ ಸಂತೋಷವನ್ನುಂಟು ಮಾಡಿತು. ಓಹೋ, ಹಾಗಾದರೆ ನನ್ನ ವಿವಾಹವಾದ ಬಗ್ಗೆ ಸಂತೋಷ ಇರುವುದಕ್ಕಿಂತ ಹೆಚ್ಚಾಗಿ ನಿನ್ನ ಸಹೋದರಿಯ ಜೊತೆ ಇರಬಹುದೆಂಬ ಸಂತೋಷವೇ ಹೆಚ್ಚೋ? ಸ್ವಾಮಿ, ಹೆಣ್ಣಾದವಳಿಗೆ ಸದ್ಗುಣ ಸಂಪನ್ನನಾದ ಪತಿ ದೊರಕಿದಾಗ ಆಗುವ ಸಂತೋಷ
ಅತ್ಯಂತ ಹೆಚ್ಚಿನದು. ಅದನ್ನು ನಾನು ನಿಮ್ಮನ್ನು ವರಿಸಿದಾಗ ಅನುಭವಿಸಿದ್ದೇನೆ. ಈಗ ನಾನು ನಿಮಗೆ ಹೇಳಿದ ವಿಷಯ ನಿಮ್ಮನ್ನು ವರಿಸುವ ಮೊದಲು ನನ್ನಲ್ಲಿದ್ದ ಭಾವನೆ. ಪರವಾಗಿಲ್ಲ, ನನ್ನನ್ನು ವರಿಸಿದ್ದಕ್ಕೆ ಸಂತೋಷವಾಗಿದೆ ಎಂದು ಹೇಳಿದೆಯಲ್ಲ, ನಾನು ಧನ್ಯನಾದೆ. ಸ್ವಾಮಿ, ನೀವು ನಿಮ್ಮ ಸಹೋದರರನ್ನು ಅನುಸರಿಸಿ ಬಂದದ್ದು, ನಿಮ್ಮ ಸಹೋದರರ ವಿವಾಹದ ಜೊತೆಯಲ್ಲೇ ನಿಮ್ಮ ವಿವಾಹವಾದದ್ದು, ನಿಮ್ಮ ಅತ್ತಿಗೆಯ ಸಹೋದರಿಯೇ ನಿಮಗೆ ಪತ್ನಿಯಾಗಿರುವ ವಿಷಯ ಸಂತೋಷವನ್ನುಂಟು ಮಾಡಿಲ್ಲವೇ? ಅಂತಹ ಸಂತೋಷವನ್ನು ನನ್ನ ಜೀವನದಲ್ಲಿ ಹಿಂದೆಂದೂ ಕಂಡಿರಲಿಲ್ಲ ಊರ್ಮಿಳೆ. ಹಾಗಾದರೆ ನಿಮಗೆ ನನ್ನನ್ನು ವಿವಾಹವಾದ ಸಂತೋಷಕ್ಕಿಂತ ಹೆಚ್ಚಾಗಿ ನಿಮ್ಮ ಸಹೋದರರ ವಿವಾಹದ ಜೊತೆಯಲ್ಲೇ ನಿಮ್ಮ ವಿವಾಹವಾಯಿತೆನ್ನುವುದು ಹೆಚ್ಚು ಸಂತೋಷವೇ? ಹಾಗೇನಿಲ್ಲ ಊರ್ಮಿಳೆ, ನಿನ್ನಂತಹ ರೂಪಸಿಯು ಸದ್ಗುಣ ಸಂಪನ್ನಳು ನನ್ನ ಪತ್ನಿಯಾದಳೆಂದು ನಾನು ಅಪಾರ ಸಂತೋಷವನ್ನು ಪಟ್ಟಿದ್ದೇನೆ. ಆದರೆ ನೀನು ನನ್ನ ಅತ್ತಿಗೆಯ ಸಹೋದರಿ ಎನ್ನುವುದು ಇನ್ನೂ ಹೆಚ್ಚಿನ ಸಂತೋಷಕ್ಕೆ ಕಾರಣವಾಯಿತು. ಸ್ವಾಮಿ, ಹಾಗಾದರೆ ನೀವು ನನ್ನಂತೆಯೇ ಎರಡೂ ಕಾರಣಕ್ಕೆ ನಮ್ಮ ಕಲ್ಯಾಣಕ್ಕೆ ಸಂತೋಷ ಪಟ್ಟಿರುವಿರಿ ಎಂದಾಯಿತು. ನಿಜ ಊರ್ಮಿಳ, ಅಂತಹ ಕಾರಣ ನಿನಗೂ ಇದೆಯಲ್ಲ ಎಂದು ಈಗ ಸಂತೋಷ ಪಡುತ್ತಿದ್ದೆ. ಏಕೆಂದರೆ ನನ್ನ ಸಹೋದರ ರಾಮಚಂದ್ರನ ಮೇಲೆ ಅಪಾರ ಭಕ್ತಿ, ಗೌರವ, ವಾತ್ಸಲ್ಯಗಳನ್ನು ಇರಿಸಿದ್ದೇನೆ. ನೀನು ಅಂತಹ ಸಹೋದರನ ನಾದಿನಿ ಎನ್ನುವುದು ನಾನು ಇಷ್ಟಪಡುವ ಗುಣವಿಶೇಷಗಳಲ್ಲಿ ಒಂದು. ನಾನು ಅಷ್ಟೇ ಸ್ವಾಮಿ, ನನ್ನ ಸಹೋದರಿ ಸೀತೆಯ ಮೇಲೆ ಪಂಚಪ್ರಾಣವನ್ನೇ ಇರಿಸಿದ್ದೇನೆ. ನನ್ನ ಪತಿ ನನ್ನ ಸಹೋದರಿಯ ಮೈದುನವೆನ್ನುವ ವಿಶೇಷ ಹೆಮ್ಮೆ ನನಗೂ ಇದೆ. ಸಾಕು ಸಾಕು, ನನ್ನ ಪತ್ನಿ ಮಾತಿನಲ್ಲಿ ಚತುರೆಯು ಜಾಣೆಯು ಎಂಬ ಹೊಸ ಸಂತೋಷ ನನಗೆ ಉಂಟಾಗುತ್ತದೆ. ಆದರೆ ಇದೇ ಮಾತುಗಳು ಹೆಚ್ಚಾದರೆ ನಮಗೆ ಬೇಸರವೂ ಆಗಬಹುದು. ನಾನು ಅದಕ್ಕೆ ಅವಕಾಶ ಕೊಡುವುದಿಲ್ಲ. ಶ್ರುತಕೀರ್ತಿ, ಶ್ರುತಕೀರ್ತಿ, ನಾನು ನಿನಗೆ ನೇರವಾಗಿ ಒಂದು ಪ್ರಶ್ನೆಯನ್ನು ಕೇಳಬೇಕೆನ್ನಿಸಿದೆ. ಅನಿರೀಕ್ಷಿತವಾಗಿ ನಮ್ಮ ಈ ವಿವಾಹ ನಡೆದರೂ ಅದು ನನಗೆ ಸಂತೋಷವನ್ನುಂಟು ಮಾಡಿದೆ. ನಿನ್ನ ಮನಸ್ಸಿನಲ್ಲಿ ಏನಿದೆ ಎನ್ನುವುದನ್ನು ನೀನು ನನಗೆ ಹೇಳಬೇಕು. ಯಾವುದಾದರೂ ಕುಂದು ಕೊರತೆ ನೀನು ಕಂಡಿದ್ದರೆ ಅದನ್ನು ನಿರ್ಭೀತಿಯಿಂದ ನನಗೆ ಹೇಳಬೇಕು. ಶ್ರುತಕೀರ್ತಿ, ಏಕೆ ಮೌನವಾಗಿ ಬಿಟ್ಟೆ? ಏನಾದರೂ ಹೇಳಲಾಗದಂತಹ ಸಂಗತಿಯೇ? ಹಾಗೆಲ್ಲ ಬೇಡಿ. ಈ ವಿವಾಹ ನಡೆದದ್ದು ನನ್ನ ಪೂರ್ವ ಜನ್ಮದ ಪುಣ್ಯದ ವಿಶೇಷ ಎಂದು ನಾನು ಭಾವಿಸುತ್ತಿದ್ದೇನೆ. ಇಂತಹ ಸಮಯದಲ್ಲಿ ಬೇರೆ ವಿಷಯದ ಮಾತೇ ಇಲ್ಲ. ನಿಮ್ಮನ್ನು ನನ್ನ ಪತಿಯಾಗಿ ನಾನು ಪಡೆದದ್ದು ನನ್ನ ಪರಮ ಸೌಭಾಗ್ಯ. ಅದರಲ್ಲೂ ನನ್ನ ಪ್ರಾಣಪ್ರಿಯರಾದ ಸೋದರಿಯರು ಯಾವ ಮನೆಯನ್ನು ಸೇರಿದ್ದಾರೋ ಅದೇ ಮನೆಯನ್ನು ನಾನೂ ಸೇರಿದ್ದೇನೆ ಎನ್ನುವ ಸಂತೋಷವನ್ನು ಬಣ್ಣಿಸಲು ನನಗೆ ಪದಗಳೇ ಸಿಗುತ್ತಿಲ್ಲ. ಶ್ರುತಕೀರ್ತಿ, ನಿನ್ನ ಸಹೋದರಿಯರೆಂದರೆ ನಿನಗೆ ಅಷ್ಟೊಂದು ಅಕ್ಕರಿಯೇ?
ಹೌದು ಸ್ವಾಮಿ, ವಿವಾಹವೆನ್ನುವುದು ಎಲ್ಲಿ ನಮ್ಮನ್ನೆಲ್ಲ ದೂರ ಮಾಡುತ್ತದೋ ಎಂದು ನಾವು ಆತಂಕ ಪಟ್ಟೆವು. ಆದರೆ ಈಗ ಆ ವಿವಾಹದಿಂದಲೇ ನಾವೆಲ್ಲ ಒಟ್ಟಾಗಿ ಬಾಳುವಂತೆ ಆಗಿರುವುದರಿಂದ ಆ ದೇವರಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸುತ್ತಿದ್ದೇವೆ. ಶ್ರುತಕೀರ್ತಿ, ಅತ್ಯಂತ ಅನ್ಯೋನ್ಯತೆ ಹೊಂದಿರುವ ಸಹೋದರಿಯರಾದ ನೀವು ಅದೇ ರೀತಿ ಅನ್ಯೋನ್ಯತೆ ಹೊಂದಿರುವ ಸಹೋದರರ ಪರಿವಾರಕ್ಕೆ ವಿವಾಹವಾಗಿದ್ದು ವಿಶೇಷವೇ ಸರಿ. ನೀನು ನಿನ್ನ ಸಹೋದರಿಯರನ್ನು ಎಷ್ಟು ಇಷ್ಟಪಡುತ್ತೀಯೋ ಹಾಗೆ ನಾನು ಕೂಡ ನನ್ನ ಸಹೋದರರನ್ನು ಅಷ್ಟೇ ಇಷ್ಟಪಡುತ್ತೇನೆ. ಸ್ವಾಮಿ, ನನಗೆ ಒಂದು ಕುತೂಹಲ, ನಿಮ್ಮ ಸಹೋದರರಲ್ಲಿ ಯಾರು ನಿಮಗೆ ಹೆಚ್ಚು ಪ್ರಿಯವಾದವರು? ಮೊದಲು ನೀನು ಹೇಳು, ನಿಮ್ಮ ಸಹೋದರಿಯರಲ್ಲಿ ನಿನಗೆ ಯಾರು ಹೆಚ್ಚು ಪ್ರಿಯ? ಆಗಲಿ, ನನಗೆ ಎಲ್ಲರೂ ಪ್ರಿಯವಾದವರೇ. ಆದರೆ ಹಿರಿಯ ಸಹೋದರಿ ಸೀತೆ ನಮಗೆಲ್ಲರಿಗೂ ಆದರ್ಶ. ನಮ್ಮಲ್ಲೂ ಹಾಗೆಯೇ. ನಾವು ಪರಸ್ಪರ ಸಹೋದರರು ಒಬ್ಬರನ್ನೊಬ್ಬರು ಇಷ್ಟಪಡುತ್ತೇವೆ. ನಾವು ರಾಮಚಂದ್ರನನ್ನು ಆದರ್ಶ ಮೂರ್ತಿಯಾಗಿ ಭಾವಿಸುತ್ತೇವೆ. ಹಾಗಾದರೆ ನೀವೇಕೆ ಮಿಥಿಲೆಗೆ ಅವರೊಂದಿಗೆ ಮೊದಲೇ ಬರಲಿಲ್ಲ? ಶ್ರುತಕೀರ್ತಿ, ರಾಮನ ಜೊತೆಗಿರುವುದು ನನಗೂ ಅತ್ಯಂತ ಪ್ರಿಯ. ಆದರೆ ಮೊದಲಿನಿಂದಲೂ ಲಕ್ಷ್ಮಣನು ರಾಮನ ಜೊತೆ ಒಡನಾಡಿಯಾಗಿ ಅವನ ನೆರಳಿನಂತೆ ಇರುತ್ತಾನೆ. ನಾನು ಸಹ ಲಕ್ಷ್ಮಣನಂತೆ ರಾಮನ ಒಡನಾಡಿಯಾಗಿ ಬಿಟ್ಟರೆ ಭರತನಿಗೆ ತಾನು ಏಕಾಂಗಿಯಾಗಿದ್ದೇನೆಂಬ ಭಾವನೆ ಬರಬಹುದು. ಹಾಗಾಗಬಾರದೆಂಬ ಕಾರಣಕ್ಕೆ ನಾನು ಭರತನ ಜೊತೆ ಇರುತ್ತೇನೆ. ನಾನು ಭರತನ ತಾಯಿಯ ತವರಾದ ಕೇಕೆಗೆ ಆಗಾಗ ಹೋಗಿ ಬರುವುದು ಮಾಡುತ್ತೇನೆ. ಇಂತಹ ಸಂತೋಷ ನಮ್ಮ ಸತ್ಯರು ಬಂದ ಮೇಲೂ ಕೂಡ ಇನ್ನೂ ಹೆಚ್ಚುತ್ತದೆ ಎಂದು ನಾನು ಭಾವಿಸುತ್ತೇನೆ. ಅಗತ್ಯವಾಗಿ ಸ್ವಾಮಿ, ಈ ಅಯೋಧ್ಯೆಯಲ್ಲಿರುವ ಸುಖ ಸಂತೋಷ ಸಂಭ್ರಮ ವಿಶ್ವಾಸಕ್ಕೆ ನಾವು ನಾಲ್ವರು ಸಹೋದರಿಯರು ಎಂದೆಂದೂ ಪೂರಕವಾಗಿಯೇ ಇರುತ್ತೇವೆ. ನಿಮ್ಮ ಸಂತೋಷವನ್ನು ಇನ್ನೂ ಹೆಚ್ಚು ಪಡಿಸುತ್ತೇವೆ. ಶ್ರುತಕೀರ್ತಿ, ನಾನು ಏನನ್ನು ಬಯಸಿದ್ದೇನೋ ಅದನ್ನೇ ಪಡೆದಿದ್ದೇನೆ. ನಾನು ಭಾಗ್ಯಶಾಲಿ. ಇಲ್ಲ ಸ್ವಾಮಿ, ನಿಮಗಿಂತಲೂ ನಾನು ಹೆಚ್ಚು ಭಾಗ್ಯಶಾಲಿ. ನಾವೆಲ್ಲರೂ ಭಾಗ್ಯಶಾಲಿಗಳೇ. ಸಹೋದರಿ ಬೇಡ, ಈ ನಿನ್ನ ಬೆಂಕಿ ಕಾರುವ ಕಣ್ಣುಗಳಿಂದ ನನ್ನನ್ನು ಹಾಗೆ ನೋಡಬೇಡ, ನೋಡಬೇಡ. ಮತ್ತೆ ನಿನ್ನ ಎದುರು ಬೆಂಕಿಗೆ ಬಲಿಯಾಗಿ ನಾನೇ ಸುಟ್ಟು ಹೋಗಲೇನು? ಸಹೋದರಿ, ದಯವಿಟ್ಟು ಹೀಗೆಲ್ಲ ಮಾತನಾಡಬೇಡ. ನಿನ್ನ ಪತಿಯನ್ನು ನಾನೇ ಕೊಂದೆನಲ್ಲ ಎಂಬ ಚಿಂತೆಯಿಂದ ಸುಡುತ್ತಿರುವ ನನ್ನ ಮನಸ್ಸಿಗೆ ನಿನ್ನ ಕೋಪದ ಬೆಂಕಿಯಿಂದ ಬರೆ ಹಾಕಬೇಡ, ಬರೆ ಹಾಕಬೇಡ. ನನ್ನ ಪತಿಯನ್ನು ನೀನು ಕೊಂದೆ ಎಂದು ನಿನಗೆ ಇಷ್ಟು ಸಂಕಟವಾಗುತ್ತಿದ್ದರೆ ನನ್ನ ಪತಿಯನ್ನು ಕಳೆದುಕೊಂಡ ನಾನು ನನಗೆ ಎಷ್ಟು ಸಂಕಟವಾಗುತ್ತಿರಬೇಕು? ಅದೂ ಅಲ್ಲದೆ ನನ್ನ ಪತಿಯು
ಸ್ವತಃ ನನ್ನ ಸಹೋದರನಿಂದನೇ ಹತನಾದ ಎಂಬ ವಿಚಾರ ನನಗೆ ಇನ್ನೆಷ್ಟು ನೋವುಂಟು ಮಾಡುತ್ತಿರಬಹುದು. ನೀನೇ ಯೋಚಿಸು. ಯೋಚಿಸುತ್ತಿದ್ದೇನೆ ಸೋದರಿ, ಅದನ್ನೇ ನಾನು ಯೋಚಿಸುತ್ತಿರುವೆ. ನಿನ್ನ ಪತಿ ನನ್ನಿಂದ ಹತನಾದ ಎಂದು ತಿಳಿದ ತಕ್ಷಣ ನೀನೆಷ್ಟು ಸಂಕಟ ಪಡುತ್ತಿರಬಹುದು ಎಂದು ನಾನು ಯೋಚಿಸುತ್ತಿದ್ದೇನೆ. ಆ ಸಂಕಟವನ್ನು ಹೇಗೆ ಶಮನ ಮಾಡುವುದು? ಯಾವ ಕೊಡುಗೆಯನ್ನು ನೀಡಿದರೆ ನೀನು ಆ ಸಂಕಟವನ್ನು ಮರೆಯುವೆ ಎಂದು ನಾನು ಯೋಚಿಸುತ್ತಲೇ ಇದ್ದೇನೆ. ನನ್ನ ಸಂಕಟವನ್ನು ಮರೆಯುವಂತಹ ಯಾವ ಕೊಡುಗೆಯನ್ನು ನೀನು ನೀಡಬಲ್ಲೆ? ನಿನ್ನ ಯಾವ ಕೊಡುಗೆಯು ನನ್ನ ಪತಿಯ ಜೀವಕ್ಕೆ ಸಮಾನವಾಗುತ್ತದೆ ಹೇಳು ಅಗ್ರಜ. ಶೂರ್ಪನಕಿ, ಶೂರ್ಪನಕಿ, ನಾನು ಏನನ್ನು ಕೊಟ್ಟರೂ ಅದು ನಿನ್ನ ಪತಿಯ ಜೀವಕ್ಕೆ ಸಮ ಎಂದು ಹೇಳಿ ನಿನ್ನ ಪತಿಗೆ ಅವಮಾನವನ್ನು ಮಾಡಲಾರೆ. ನೀನು ನಿನ್ನ ಪತಿಯ ಸಾವನ್ನು ಮರೆಯಬೇಕು. ಅದಕ್ಕಾಗಿ ಒಂದು ಪ್ರಾಂತ್ಯಕ್ಕೆ ನೀನು ಅಧಿಪತಿಯಾಗಿ ಅತಿರಥ ಮಹಾರಥ ಸೈನಿಕರನ್ನು ಇಟ್ಟುಕೊಂಡು ನಿನ್ನ ಮಗನನ್ನು ಬೆಳೆಸುತ್ತಾ ಮುಂದೆ ಅವನನ್ನೇ ಅಲ್ಲಿ ಒಡೆಯನನ್ನಾಗಿ ಮಾಡಿ ಮಹಾರಾಣಿಯಾಗಿ ಮೆರೆದು ನಿನ್ನ ಪತಿಯ ಸಾವನ್ನು ಮರೆಯುತ್ತಾ ಹೋಗು. ಸೋದರಿ, ಸತ್ತವರನ್ನಂತೂ ಮತ್ತೆ ಹಿಂದಿರುಗಿ ತರಲಾಗುವುದಿಲ್ಲ. ನೀನು ಮಹಾರಾಣಿಯಾಗಿ ಮೆರೆದು ಸಂತೋಷಪಡು ಸೋದರಿ. ನನ್ನನ್ನು ಯಾವ ಪ್ರಾಂತ್ಯದ ಅಧಿಪತಿಯನ್ನಾಗಿ ಮಾಡುತ್ತೀಯ? ದಂಡಕಾರಣ್ಯದ ಪಂಚವಟಿ ನೀನು ವಾಸಿಸಲು ಯೋಗ್ಯವಾದ ಸ್ಥಳ. ಅಲ್ಲಿಗೆ ನೀನು ಮಹಾರಾಣಿಯಾಗು. ನೀನು ಹೇಳಿದ ಹಾಗೆ ನಾನು ಮಹಾರಾಣಿ ಆಗಬಹುದು, ಆದರೆ ನನಗೆ ಪತಿ ಬೇಕು ಎನಿಸಿದಾಗ ನಾನೇನು ಮಾಡಲಿ ಹೇಳು ಅಗ್ರಜ, ಏನು ಮಾಡಲಿ? ಶೂರ್ಪನಕಿ, ನೀನೇನು ಬದುಕಿಯಲ್ಲ. ನಿನಗೂ ಇನ್ನು ಯೌವ್ವನವಿದೆ, ಸೌಂದರ್ಯವಿದೆ. ನಿನ್ನನ್ನು ವರಿಸಲು ಎಂತಹ ಪುರುಷನು ಆಶಿಸುತ್ತಾನೆ? ನೀನು ಯಾವ ಪುರುಷನನ್ನು ಮೆಚ್ಚುವೆಯೋ ನನಗೆ ಹೇಳು, ಅವನೊಡನೆ ನಿನ್ನ ವಿವಾಹವನ್ನು ನಾನು ನೆರವೇರಿಸುತ್ತೇನೆ. ನಾನು ಇಚ್ಛೆ ಪಟ್ಟ ವ್ಯಕ್ತಿಯೊಂದಿಗೆ ನನ್ನ ವಿವಾಹ ಮಾಡುತ್ತೀಯಾ? ಖಂಡಿತವಾಗಿ. ಅವನು ನಿನ್ನನ್ನು ಒಪ್ಪಲಿ ಬಿಡಲಿ, ಅವನಿಗೆ ಮದುವೆ ಆಗಿರಲಿ ಆಗದೇ ಇರಲಿ, ಅವನು ನನ್ನ ಶತ್ರುವಾದರೂ ಸರಿ ಮಿತ್ರನಂತೆ ಪರಿಗಣಿಸಿ ಅವನನ್ನು ನಿನಗೆ ವಿವಾಹ ಮಾಡಿಸಿಯೇ ಮಾಡಿಸುತ್ತೇನೆ. ಸರಿ, ಹಾಗಾದರೆ ನನ್ನನ್ನು ಮೊದಲು ಪಂಚವಟಿ ಪ್ರಾಂತ್ಯದ ಅಧಿಪತಿಯನ್ನಾಗಿ ಮಾಡು. ಅಮಾತ್ಯರನ್ನು ಪುರೋಹಿತರನ್ನು ಕರೆಸಿ ನಿನಗೆ ಆ ಪ್ರಾಂತ್ಯದ ಪಟ್ಟಾಭಿಷೇಕ ಮಾಡುತ್ತೇನೆ. ಸಿದ್ಧಳಾಗಿ. ನಾನು ಸಿದ್ಧಳಾಗೇ ಇದ್ದೇನೆ. ಮೊದಲು ನಾನು ಅಧಿಪತಿ, ಆ ನಂತರ ನನಗೆ ಪತಿ. ಅಲಂಕಾರವಿಲ್ಲದೆ ತಮಗೆ ನಾನು ಸುಂದರಿಯಾಗಿ ಕಾಣುವುದಿಲ್ಲವೇ? ಇಲ್ಲಿನ ಪ್ರಜೆಗಳಲ್ಲಿ ನಾವು ಎಂತಹ ಉತ್ತಮ ಗುಣಗಳನ್ನು ಕಾಣುತ್ತಿದ್ದೇವೆ. ನಿಮ್ಮ ಈ ಪೂರ್ಣಚಂದ್ರನಂತಹ ಮುಖದಲ್ಲಿ ಯಾವುದೋ ಚಿಂತೆಯು ಕಾಡುತ್ತಿರುವಂತಿದೆಯಲ್ಲ. ಇಲ್ಲ ಮಂತರೇ, ಇಲ್ಲ, ಖಂಡಿತವಾಗಿಯೂ ಹಾಗಾಗಬಾರದು. ಸೀತೆ ಸಹನೆಗೆ ಸೋತಿತು, ಅಂತ್ಯಹಿರದ ಅಸುರ ಕುಲವು ರಾಮಬಾಣಕ್ಕೆ ಅಡಗಿತು. ದೂರವಿರಲಿ ಸನಿಹವಿರಲಿ ರಾಮ ಹೃದಯ ನಿವಾಸಿನಿ, ಯುಗವು ಯುಗವು ಸಾಗಲಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಅಮರ ಗಾಥೆ ಧರಣಿ ಜಾತೆ ಸಾಧಿಸಿತೆ ಸುಚರಿತೆ, ಸಹನ ಶಕ್ತಿ ಪತಿಯ ಭಕ್ತಿ ಲೋಕಮಾನ್ಯ ವಂದಿತೆ. ಮಾತೇ